ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗಣಗಳ ಅಧಿಪತಿಯಾದ ಗಣೇಶನನ್ನ ಯಾವುದೇ ಕೆಲಸಕ್ಕೂ ಮೊದಲು ಸ್ತುತಿಸಲಾಗುತ್ತದೆ. ಇದೇ ಕಾರಣಕ್ಕೆ ವಂದಿಪೆನಿನಗೆ ಗಣನಾಥ ಎಂದು ಸ್ತುತಿಸುತ್ತೇವೆ. ನಿನ್ನೆ ಯರಗನಹಳ್ಳಿಯಲ್ಲಿ ಗಣೇಶ ಚತುರ್ಥಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. 12 ವರ್ಷದಿಂದ ಆರಂಭವಾದ ಈ ಗಣೇಶೋತ್ಸವಕ್ಕೆ ಪ್ರತಿ ವರ್ಷ ಗಣಪನ ಮೂರ್ತಿ ಪ್ರತಿಷ್ಠಾಪಿಸಿ ಅದ್ಧೂರಿಯಾಗಿ ಪೂಜಿಸಲಾಗುತ್ತದೆ. ಅದೇ ರೀತಿ ಈ ವರ್ಷವೂ ಕೂಡ ಗಣಪನ ಮೂರ್ತಿ ಪ್ರತಿಷ್ಠಾಪಿಸಿ ಅದ್ಧೂರಿಯಾಗಿ ಪೂಜಿಸಲಾಗಿತ್ತು. ಈ ಬಾರಿಯ ಗಣೇಶೋತ್ಸವಕ್ಕೆ ವಿಶೇಷವಾಗಿ ಹಳಿಕಾರ್ ತಳಿಯನ್ನ ಕರೆಸಿ ಗ್ರಾಮೀಣ ಸೊಗಡನ್ನ ಆಚರಣೆ ಮಾಡಲಾಯಿತು. ಇನ್ನು ಹಳಿಕಾರ್ ಸೊಗಡಿನ ಬಗ್ಗೆ ಮಾತನಾಡಿರುವ ಗ್ರಾಮಸ್ಥರು, ಅಳಿವಿನ ಅಂಚಿನಲ್ಲಿರುವ ಹಳಿಕಾರ್ ತಳಿ ಇತ್ತೀಚಿನ ದಿನಗಳಲ್ಲಿ ಯಾರೂ ಆಚರಿಸುತ್ತಿಲ್ಲ, ಆದ್ದರಿಂದ ನಾವು ಈ ಗ್ರಾಮೀಣ ಸೊಗಡನ್ನ ಮರೆಯಾಗಬಾರದು ಮತ್ತು ಮೈಸೂರಿನಲ್ಲಿಯೇ ಉಳಿಯಬೇಕು ಎಂದು ತಿಳಿಸಿದರು. ಇನ್ನು ಗಣೇಶ ಚತುರ್ಥಿಯಲ್ಲಿ ತಮಟೆ, ವೀರಗಾಸೆ, ಕರಗ, ಡೊಳ್ಳು ಕುಣಿತ ಇನ್ನಿತರ ಕಲೆಗಳನ್ನ ಪ್ರದರ್ಶನ ಮಾಡಿ ವಿಜೃಂಭಣೆಯಿಂದ ಯರಗನಹಳ್ಳಿಯಲ್ಲಿ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವು ಯರಗನಹಳ್ಳಿ ರೀತಿಗೌಡ ಸ್ನೇಹ ಬಳಗ ಮತ್ತು ಯರಗನಹಳ್ಳಿ ಮುಖಂಡರಾದ ರಘು ಡಿ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಿತು. 12 ವರ್ಷದಿಂದ ಈ ಗಣಪತಿನ ಪೂಜಿಸ್ಕೊಂಡು ಭಾಳ ಅದ್ದೂರಿಯಾಗಿ ಮಾಡ್ಕೊ ಬರ್ತಾ ಇದ್ದಾರೆ ನಮ್ಮ ಯರಗನಹಳ್ಳಿ ಯುವಕರು. ಮತ್ತು ಇದ್ರ ಜೊತೆಗೆ ಈ ಸಾರಿ ಭಾಳ ವಿಶೇಷವಾಗಿ ಈ ಜೋಡೆತ್ತು ಎಲ್ಲ ಭಾಳ ಎಲ್ಲಿ ಇಷ್ಟು ವರ್ಷಕ್ಕಿಂತಲೂ ಈ ಸಾರಿ ಭಾಳ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇರೋದು ಭಾಳ ನನಗೆ ಹೆಮ್ಮೆ ಕಾಣ್ತಾ ಇರೋದ್ರಿಂದ ಭಾಳ ಇರ್ತೀವಿ. ಅದರಲ್ಲೇನು ಎರಡು ಮಾತಿಲ್ಲ, ಎಲ್ಲ ಸೇರಿ ಭಾಳ ಒಗ್ಗಟ್ಟಾಗಿ ಆಗಿನಿಂದಲೂ ಅಷ್ಟೇ ನಾವು ಯಾವ ಇಂಥ ಹಬ್ಬ ಮಾಡ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಭಾಳ ಸಂಭ್ರಮದಿಂದ ಮಾಡ್ತೇವೆ. ಕಳೆದ ವರ್ಷದಿಂದ ಮಾಡ್ತಾ ಇದ್ದೀವಿ, ಕಳೆದ ವರ್ಷ ಇದೇ ರೀತಿ ಮಾಡಿದ್ವಿ. ಆದರೆ ಈ ಬಾವಿ ಎತ್ತಿನ ಮೆರವಣಿಗೆನ ಸ್ವಲ್ಪ ಮಾಡಿ ಅದನ್ನು ಹಳ್ಳಿಕಾಯಿ ತಳಿನ ಸ್ವಲ್ಪ ನಾವು ಹೆಚ್ಚು ತೋರಿಸೋಕ್ಕೋಸ್ಕರ ಹಳ್ಳಿಕಾಯಿ ತಳಿ ಮೊದಲಿನಷ್ಟು ಇಲ್ಲ, ಈಗ ಎಲ್ಲ ಕಡೆಯೂ ತುಂಬ ಅದು ಡೌನ್ಫಾಲ್ ಆಗ್ತಾ ಇದೆ, ಸಾಕಾಗ ತುಂಬ ಕಡಿಮೆ ಆಗ್ತಿದ್ದಾವೆ. ನಾವು ಅದನ್ನು ಹಳ್ಳಿಕಾಯಿ ತಳಿನ ಬೆಳೆಸ್ಬೇಕು ಮತ್ತು ಹಳ್ಳಿಕಾಯಿ ಉಳಿಸ್ಬೇಕನ್ನೋ ಕಾರಣಕ್ಕೆ ನಮ್ಮ ಎಣ್ಣೆಡಿಲಿ ತುಂಬ ಅದ್ದೂರಿಯಾಗಿ ಎತ್ಕೊಳ್ಳೋಕ್ಕೋಸ್ಕರನೇ ಇವತ್ತು ಈ ಥರ ತುಂಬ ಜನಪದ ಕಲೆಗಳನ್ನೆಲ್ಲ ಕಲಸಿ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಹೊಯ್ತು ಸಂತೋಷ ಇನ್ನೇನು ಬರ್ತಾ ಇದ್ದಾವೆ, ಅವನು ಚೀಫ್ ಗೆಸ್ಟಾಗಿ ಕಲಿಸಿ ಮತ್ತು ಯಜಮಾನ್ಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಊರು ಗ್ರಾಮಸ್ಥರು ಎಲ್ಲರೂ ಬೆಂಬಲದೊಂದಿಗೆ ಈ ಥರ ಅದ್ದೂರಿಯಾಗಿ ವರ್ಷ ಆಚರಣೆ ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಮತ್ತು ಮೈಸೂರಲ್ಲಿ ಹಳ್ಳಿಕಾಯಿ ತಳಿ ಮತ್ತಷ್ಟು ಇಂಪ್ರೂವ್ ಆಗಬೇಕು. ಮತ್ತು ಈಗ ಎತ್ತಿನ ವ್ಯವಸ್ಥೆಗಳು ತುಂಬ ಕಡೆ ನಡೀತಿದೆ, ಎತ್ತಿನ ವ್ಯವಸ್ಥೆ ಎಲ್ಲ ಕಡೆ ನಡೀತಾ ಇದೆ. ಮತ್ತು ಇದೊಂದು ಏನಿತ್ತು ಬ್ರ್ಯಾಂಡ್, ಈಗ ಹೊಸ್ದಾಗ ಬರ್ತಾ ಬ್ರ್ಯಾಂಡ್ ಅಭಿಮನ್ಯು ಅಂತ ಇದು